ಇಂಥ ಕೃತ್ಯಗಳು ನಡೀತಾವ ಕರ್ನಾಟಕದೊಳಗ. ಸಿದ್ದರಾಮಯ್ಯನವ್ರ ಹಿಂದೆ ನೀವೇ ಮುಖ್ಯಮಂತ್ರಿ ಆಗಿದ್ರಿ. 22 ಜನ ಯುವಕರ ಹಿಂದೂಗಳ ಹತ್ಯೆ ಆಯ್ತು ಕರ್ನಾಟಕ ರಾಜ್ಯದಲ್ಲಿ. ಇದಕ್ಕೆ ಕಾರಣ ನಿಮ್ಮ ಒಂದು ಮೃದು ಧೋರಣೆಯ ಕಾರಣ. ಯಾವತ್ತೂ ಇದು ಹುಬ್ಬಳ್ಳಿ ಒಳಗ ಪೊಲೀಸ್ ಸ್ಟೇಷನ್ ಹೊಕ್ಕು ಪೊಲೀಸ್ ಇಲಾಖೆ ಮೇಲೆ ಮಾಡಿರ್ತಕ್ಕಂಥ ದಬ್ಬಾಳಿಕೆ ಕೂಡ ನೀವು ಕಂಡಿರ್ತಕ್ಕಂಥದ್ದು ಆಗಲಿಲ್ಲ. ಕೆಜಿಯಲ್ಲಿ ಡಿಜಿಯಲ್ಲಿ ಒಬ್ಬ ನಿಮ್ಮ ಪಕ್ಷದ ಶಾಸಕನ ಮನೆ ಹೊಕ್ಕು ಹೊಡೆದ್ರು. ಅಂಥವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಿಡ್ರಾಲ್ ಮಾಡ್ಕೊಂಡ್ರಿ. ಯಾವ SDPI ಇವತ್ತು ಕರ್ನಾಟಕ ಇಡೀ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಸಂಘಟನೆ, ಅಂಥ ಸಂಘಟನೆಯಲ್ಲಿರ್ತಕ್ಕಂಥ ಕೇಸ್ಗಳನ್ನು ವಿಡ್ರಾಲ್ ಮಾಡ್ಕೊಂಡ್ರಿ. ಯಾವ ಕುಕ್ಕರ್ ಬಾಂಬ್ ಮಾಡಿ ಬ್ಲಾಸ್ಟ್ ಮಾಡಿದ್ರು ಅಂತ ವ್ಯಕ್ತಿಗಳನ್ನ ನಮ್ಮ ಅಣ್ಣ ತಮ್ಮ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ನೀವು ಹೋಗಿರಿ. ಅಂದ್ರ ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ, ನಿಮ್ಮ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಆಗ್ಲಿ ಅಂತ ಮನಸ್ಥಿತಿನೇ ಇದಕ್ಕ ಕಾರಣ. ಇವತ್ತು ಮೊನ್ನೆ ಬೆಳಗಾವಿ ಜಿಲ್ಲೆ ಒಳಗ ಒಬ್ಬ ಜೈನ ಮುನಿಗಳು ಹತ್ಯೆ ಮಾಡಿದರು. ಇವತ್ತು ಈ ಹತ್ಯೆ ಆಯ್ತು. ಏನು ಇವತ್ತಿನ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರ, ನಾವು ಮನ್ಯಾಗ ಗಂಟಿ ಬಾರಿಸೋದನ್ನು ಬಂದ್ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟದ. ಅದಕ್ಕೆ ನಾವೆಲ್ಲರೂ ಎಚ್ಚರ ಆಗಬೇಕು. ನೋಡ್ರಿ, ನೇಹಾ ಹಿರೇಮಠ ಏನು ಕಾಲೇಜಿನಾಗಿದ್ದಂತ ಆ ಹೆಣ್ಮಗಳನ್ನು ಹೋಗಿ ಹೆಂಗ ಕಡಿತಾರ ಏನು ನೋಡ್ಬೇಕದು. 7-9 ಸಾರಿ ಚಾಕು ಹಾಕಿ ಹೊಡೆದಂತ ಘಟನೆಯನ್ನ ನೆನೆಸಿಬಿಟ್ರ ಮೈ ಜುಮ್ಮೆ ಅಂತದ. ನಿಮ್ಮೆಲ್ಲರಿಗೆ ಏನು ತಾಕತ್ತಿಲ್ವಾ? ಏನು ಈಗಿನ ಸರ್ಕಾರ ಇದೆ ಅಲ್ಲ, ಒಬ್ರು ತಲೆಗೊಬ್ರು ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ ಅವ್ರ ವೈಯಕ್ತಿಕ, ಅವ್ರು ಏನೋ ಇದ್ದಿರಬೇಕಂತ. ಇದು ಸರ್ಕಾರ ನಡೆಸುವಂತ ಮಂತ್ರಿಗಳ, ಇವರು ಮಂತ್ರಿಗಳಲ್ಲ ಕಂತ್ರಿಗಳಾಗಿ ಹೋಗ್ತಿದ್ದಾರೆ ಇವರು. ನಾವು ಕೇಳಬಾರದು. ಯಾಕೆ ಹೇಳ್ತಾ ಇದ್ದೀನಂದ್ರ, ಒಬ್ಬ ಮಂತ್ರಿ ಇದ್ದಾವ ಎಲ್ಲರನ್ನ ಸಮನಾಗಿ ನೋಡುವಂತ ರಾಜಕಾರಣ ಮಾಡುವಂತವ್ರನ್ನ ನಾವು ಕಿತ್ತು ಬೀಸಾಡಿದಾಗ ಮಾತ್ರ ನಮ್ಮ ದೇಶ ಸುರಕ್ಷಿತವಾಗಿರ್ತದ. ನಾವು ಸುರಕ್ಷಿತ ಅದೀವಂತಿಲ್ಲ. 47 ಬ್ರಿಟಿಷರು ಆಳ್ಕೆ ಮಾಡಿದಂಥದ್ದು ಇವತ್ತು ನಮ್ಮ ಮೇಲೆ ಅದ ಆಳ್ಕೆಯನ್ನು ಹೇರಿಸುವಂಥದ್ದು ಬಂದ್ಬಿಟ್ಟಿದೆ. ಎಲ್ಲಾ ಬಂಧುಗಳೇ, ನಾವೆಲ್ಲರೂ ಹೇಗೆ ತಯಾರು ಆಗಬೇಕಂದ್ರ, ಶಿವಾಜಿ ಮಹಾರಾಜರು ಹೇಗಿದ್ರು, ಯಾರು ಅಧರ್ಮದ ವಿರುದ್ಧ ಎದ್ದರೋ ಅವರನ್ನ ಧರ್ಮಕ್ಕೆ ತರುವಂತ ಕೆಲಸಕ್ಕೆ ನಾವೆಲ್ಲರೂ ಒಪ್ಪಿಕೋಬೇಕಾಗ್ತದ. ನಾವೆಲ್ಲರೂ ನಿಂದರಬೇಕಾಗ್ತದ. ನಾವೆಲ್ಲರೂ ಶಿವಾಜಿಗಳಾಗಬೇಕಾಗ್ತದ. ಅಣ್ಣ ಬಸವಣ್ಣನ ಆಗಬೇಕಾಗ್ತದ. ಯಾಕಂದ್ರ ಎಲ್ಲರೂ ಒಂದೆಂಬ ವಿಚಾರವನ್ನು ನಾವು ಬಿತ್ತಬೇಕಾಗ್ತದ. ಆದ್ರೆ ಇಲ್ಲಿ ಒಂದಿಲ್ಲ ಎರಡಿಲ್ಲ, ಏನೇನೋ ನಡೀತಾ ಇದೆ. ಏನು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿದೆ. ಎಲ್ಲಿ ನೋಡ್ತೀರಿ ಅಲ್ಲಿ ಕೊಲೆ, ದರೋಡೆ ಇವೆಲ್ಲವನ್ನು ನಾವು ಅತ್ಯಾಚಾರಗಳನ್ನು ನೋಡಬೇಕಾಗ್ತದ. ರೂಮ್ನೆ ಕುಂದಿರ್ತೀರಿ ಇಲ್ಲಿ ರಾಜ್ಯದಲ್ಲಿ ಇದೇ ತರನಾಗಿ ಮುಂದುವರಿಸಿದ್ರೆ ನೀವು ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಕೊಲೆ ಆಗುವಂತ ಪರಿಸ್ಥಿತಿ ಬಂದದ. ಈಗ ಯಾರು ಸೆಂಟ್ರ್ ಅಲ್ಲ. ನಾವು ಏನು ಈಗ ಹೇಳಿದ್ರಲ್ಲ, ನಮ್ಮ ಬ್ರದರು ನಾವು ವೇದ ಅಷ್ಟೇ ಕಲ್ತಿಲ್ಲ, ಏನು ಶಸ್ತ್ರವಿದ್ಯೆಯನ್ನು ಕಲ್ತಿವತ್ತೇಳಿ ಅದೇ ಶಸ್ತ್ರ ಇಟ್ಕೊಂಡು ಹೊರಗೆ ಬರಬೇಕಾಗ್ತದೆ. ನಾವು ಇನ್ನು ನೀವು ಇದನ್ನ ಇಲ್ಲಿಗೆ ಸಮಾಧಾನ ಮಾಡಿ ಅವಂಗ ತಚ್ಚಿ ಶಿಕ್ಷೆ ಅವ ಎನ್ಕೌಂಟರ್ ಮಾಡಿದ್ರ ನಿಮಗೂ ಒಂದು ಈ ಸರ್ಕಾರಕ್ಕೂ ಸೌಭೆ, ಮತ್ತೆ ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಂಗಾಗ್ತದೆ. ಮುಂದೆ ಆಗು ಹೋಗೋದಕ್ಕೆ ನೀವು ಇಲ್ಲೆಷ್ಟು ಫುಲ್ ಸ್ಟಾಪ್ ಹೋಗ್ದಂಗೆ ಆಗ್ತದೆ. ಈ ಸರ್ಕಾರ ಎಚ್ಚೆತ್ತುಕೊಂಡು ಅವನ ಎನ್ಕೌಂಟರ್ ಮಾಡಬೇಕಂತ ಮತ್ತೊಮ್ಮೆ ಮನವಿ ಕೇಳ್ಕೊತೇವೆ.